ನಮಸ್ಕಾರ. ಮೋಜಿನಿ ತಂತ್ರಾಂಶದಲ್ಲಿ ಲೈಸೆನ್ಸ್ ಸರ್ವೇಯರ್ ಅಥವಾ ಗೌರ್ಮೆಂಟ್ ಸರ್ವೇಯರ್ಗಳು ತಮಗೆ ಅಲಾಟ್ ಆದಂಥ ಅರ್ಜಿಗಳನ್ನು ಫೀಲ್ಡ್ಗೆ ಹೋಗಿ ಸರ್ವೆ ಕಾರ್ಯ ಮುಗಿಸಿದ ಮೇಲೆ ಆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದಂಥ ದಾಖಲೆಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದು ಸರಳವಾದ ವಿಂಡೋಸ್ ಬೇಸ್ಡ್ ತಂತ್ರಾಂಶವನ್ನು ಭೂಮಿ ಉಸ್ತುವಾರಿ ಕೋಶ ಸಿದ್ಧಪಡಿಸಿದೆ. ಈಗ ತಂತ್ರಾಂಶದ ಬಳಕೆಯ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ತಮಗೆ ವಿವರಿಸ್ತಾ ಇದ್ದೇವೆ. ಮೊದಲಿಗೆ ಈ ತಂತ್ರಾಂಶವನ್ನು ನೀವು ನಿಮ್ಮ ಸಿಸ್ಟಮ್ಗೆ ಕಾಪಿ ಮಾಡಿಕೊಂಡ ಮೇಲೆ ಈ ಮೋಜಿನಿ ಅಂಡರ್ಸ್ಕೋರ್ ಡಾಕ್ಸ್ ಈ ಒಂದು ಅಪ್ಲಿಕೇಶನನ್ನು ನೀವು ಓಪನ್ ಮಾಡಬೇಕು. ಜೊತೆಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಕೂಡ ನಿಮ್ಮ ಸಿಸ್ಟಮಲ್ಲಿ ಇರಬೇಕು, ಯಾಕೆಂದರೆ ಕೇಂದ್ರ ಸರ್ವರ್ಗೆ ದಾಖಲೆ ಅಪ್ಲೋಡ್ ಆಗಬೇಕು ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿ ಇರಲೇಬೇಕು. ಈಗ ನಾನು ಲೈಸೆನ್ಸ್ ಸರ್ವೇಯರ್ ಆಗಿ ಲಾಗಿನ್ ಆಗ್ತೇನೆ. ಲಾಗಿನ್ ನೇಮ್ನ ಕೊಟ್ಟು ಪಾಸ್ವರ್ಡನ್ನು ಕೊಡ್ತಾ ಇದ್ದೇನೆ. ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅವರ ಆ ಲೈಸೆನ್ಸ್ ಸರ್ವೇಯರ್ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿ ಅವರ ಒಂದು ಲಾಗಿನಲ್ಲಿ ಯಾವ ಯಾವ ಅರ್ಜಿಗಳು ಎಷ್ಟೆಷ್ಟು ಇದ್ದಾವೆ ಅಪ್ಲೋಡ್ ಮಾಡೋದಕ್ಕೆ ಬಾಕಿಯನ್ನು ಸಪ್ರೇಟ್ ಕ್ಯಾಟಗರಿ ಮಾಡಿ ತೋರಿಸ್ತೀವಿ. ಅಲಿನೇಷನ್ನೇ ಸಪ್ರೇಟು, ಲೆವೆನಿ ಅಪ್ಲಿಕೇಶನ್ಸ್ ಕ್ಯಾಟಗರಿನೇ ಸಪ್ರೇಟು, ತತ್ಕಾಲ್ ರಿಕ್ವೆಸ್ಟೇ ಸಪ್ರೇಟ್. ನೋಡಿ, ತತ್ಕಾಲ್ ರಿಕ್ವೆಸ್ಟ್ 9 ಬಾಕಿ ಇದೆ, ಲೆವೆನಿ ಅಪ್ಲಿಕೇಶನ್ 9 ಬಾಕಿ ಇದೆ, ಅಲಿನೇಷನ್ ಯಾವುದೂ ಇಲ್ಲ. ಈಗ ಇದನ್ನು ಲೆವೆನಿ ಈ 9 ಅರ್ಜಿಗಳು ಯಾವ್ಯಾವುದು ಅದನ್ನು ಓಪನ್ ಮಾಡೋಣ. ಈಗ ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ 9 ಅರ್ಜಿಗಳು ಓಪನ್ ಆಯಿತು. ಈಗ ಇದಕ್ಕೆ ನಾವು ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಫೀಫೋ ಇದೆ, ನೀವು ಮೊದಲನೇದನ್ನು ಬಿಟ್ಟು ಬೇರೆ ನಂತರದ ಅರ್ಜಿಯನ್ನು ನೀವು ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಪ್ರೋಸೆಸ್ ದಿ ಫಸ್ಟ್ ರೆಕಾರ್ಡ್, ಅಂದರೆ ಮೊದಲನೇ ಅರ್ಜಿಯನ್ನೇ ಪ್ರೋಸೆಸ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿ. ಸೊ ಅರ್ಜಿಯ ವಿವರಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸ್ಟೇಟಸ್ ಸೆಲೆಕ್ಟ್ ಮಾಡಿ, ನೀವು ಹೇಗೆ ಮೋಜಿನಿಯಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರಿ ಅದೇ ಥರ ಸ್ಕೆಚ್ ಪ್ರಿಪೇರ್ಡ್, ಅಪ್ಲಿಕೆಂಟ್ ಕ್ಯಾನ್ಸಲ್ ಮೆಜರ್ಮೆಂಟ್, ಡಿಸ್ಪ್ಯೂಟ್ಸ್. ಸೊ ಸ್ಕೆಚ್ ಪ್ರಿಪೇರ್ಡ್ ಅಂತ ಭಾವಿಸೋಣ. ಸ್ಕೆಚ್ ಪ್ರಿಪೇರ್ಡ್ ಸೆಲೆಕ್ಟ್ ಮಾಡಿ. ಸ್ಕೆಚ್ ಪ್ರಿಪೇರ್ಗೆ ಏನೇನು ದಾಖಲೆಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿದೆ ಆ ದಾಖಲೆಗಳನ್ನ ತೋರಿಸ್ತೇವೆ. ಸೊ ನೋಟಿಸ್ ಸೆಲೆಕ್ಟ್ ಮಾಡಿ. ಸೊ ಈಗಾಗಲೇ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೆಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ರೆ ಆ ಪಾತ್ಗೆ ಹೋಗಿ ಆ ಡಾಕ್ಯುಮೆಂಟನ್ನು, ಆ ಜೆಪೆಗ್ ಇಮೇಜನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಕೊಡಿ. ಫೈಲ್ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗುತ್ತೆ. ಹೀಗೆ ಪ್ರತಿಯೊಂದು ದಾಖಲೆಯಲ್ಲಿ ಏನಿದೆ ಆ ದಾಖಲೆಯನ್ನು, ಎಲ್ಲ ದಾಖಲೆಗಳನ್ನು ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಇನ್ನು 4 ದಾಖಲೆ ಅಪ್ಲೋಡ್ ಮಾಡಬೇಕಾಯ್ತು, ಕೇವಲ 2 ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡೋಕ್ಕೆ ಹೋದರೆ ಅದು ತಗೊಳ್ಳೋದಿಲ್ಲ. ಅಪ್ಲೋಡ್ ದೀಸ್ ಡಾಕ್ಯುಮೆಂಟ್ಸ್ ಸ್ಟೇಟ್ಮೆಂಟ್ ಬ್ಲಾಕ್ ಡೀಟೇಲ್, ಅಂದರೆ ಸ್ಟೇಟ್ಮೆಂಟು ಮತ್ತು ಬ್ಲಾಕ್ ಡೀಟೇಲ್ಸ್ನ ನೀವಿನ್ನೂ ಅಪ್ಲೋಡ್ ಮಾಡಿಲ್ಲ, ಅದನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿರುವಂಥ ದಾಖಲೆಯನ್ನು ನೀವು ಇಲ್ಲಿ ವ್ಯೂ ಮಾಡಿ ಕೂಡ ನೋಡ್ಬೋದು. ಸೊ ಅದೇನಾದರೂ ನೀವು ತಪ್ಪಾಗಿ ಬೇರೆ ಯಾವುದೋ ಅರ್ಜಿಯ ದಾಖಲೆಯನ್ನು ಅಪ್ಲೋಡ್ ಮಾಡಿದ್ದೀವಿ ಅಂತ ಗೊತ್ತಾದರೆ ನೀವು ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಶರ ಏನಾದರೂ ಇದ್ದರೆ, ರಿಮಾರ್ಕ್ಸ್ ಇದ್ದರೆ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇದು ಸಕ್ಸಸ್ಫುಲಿ ಸಬ್ಮಿಟೆಡ್, ಅಂದರೆ ಸಕ್ಸಸ್ಫುಲ್ಲಾಗಿ ನಿಮಗೆ ಸೆಂಟ್ರಲ್ ಸರ್ವರ್ಗೆ ಈ ದಾಖಲೆಗಳೆಲ್ಲ ಅಪ್ಲೋಡ್ ಆಗಿದೆ. ಸೊ ಹೀಗೆ ನೀವು ಎಲ್ಲ ಒಂದು ಅರ್ಜಿಗಳಿಗೆ ದಾಖಲೆಗಳನ್ನು ನೀವು ಭಾಳ ಸರಳವಾಗಿ ಅಪ್ಲೋಡ್ ಮಾಡ್ಬೋದು. ಅದೇ ಥರ ಈಗ ನಾನು ಲೈಸೆನ್ಸ್ ಸರ್ವೇಯರ್ ಆಗಿ ಲಾಗಿನ್ ಆಗಿದೆ, ಈಗ ಗೌರ್ಮೆಂಟ್ ಸರ್ವೇಯರ್ ಆಗಿ ಲಾಗಿನ್ ಆಗ್ತೇನೆ. ಗೌರ್ಮೆಂಟ್ ಸರ್ವೇಯರ್ ಕೂಡ ಲಾಗಿನ್ ಆಗಿ ತಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡ್ಬೋದು. ಇದು ಗೌರ್ಮೆಂಟ್ ಸರ್ವೇಯರ್ ಲಾಗಿನ್ನ. ಸೊ ಗೌರ್ಮೆಂಟ್ ಸರ್ವೇಯರ್ಗೆ ಯಾವ ಯಾವ ರೀತಿಯ ಅರ್ಜಿಗಳು ಬರುತ್ತೆ ಆ ಅರ್ಜಿಗಳನ್ನು ಸಪ್ರೇಟ್ ಕ್ಯಾಟಗರಿಯಲ್ಲಿ ನಾವು ಲಿಸ್ಟ್ ಮಾಡಿ ಸಪ್ರೇಟ್ ಐಕನ್ನಲ್ಲಿ ಸೇವ್ ಮಾಡಿದ್ದೇವೆ. ತತ್ಕಾಲ್ ರಿಕ್ವೆಸ್ಟ್, ರೀಸರ್ವೆ ಅಪ್ಲಿಕೇಶನ್, ಲೆವೆನಿ ಅಪ್ಲಿಕೇಶನ್, ಮಿಸ್ಲೇನಿಯಲ್, ಹೀಗೆ ಲ್ಯಾಂಡ್ ಅಪ್ಲಿಕೇಶನ್ನು, ಅದ್ಬಸ್ತು, ಹೀಗೆ ಸಪ್ರೇಟ್ ಕ್ಯಾಟಗರಿಯಲ್ಲಿ ಸೇವ್ ಮಾಡಿದ್ದೇವೆ. ಈಗ ಉದಾಹರಣೆಗೆ ಮಿಸ್ಲೇನಿಯಸ್ 19 ಬಾಕಿ ಇದೆ, ಇದನ್ನು ಪ್ರೋಸೆಸ್ ಮಾಡೋಣ, ಅಪ್ಲೋಡ್ ಮಾಡೋಣ. ಇಲ್ಲೂ ಕೂಡ ಫೀಫೋ ಇದೆ, ಫಸ್ಟ್ ಇನ್ ಫಸ್ಟ್ ಔಟ್, ಪ್ಲೀಸ್ ಪ್ರೋಸೆಸ್ ದಿ ಫಸ್ಟ್ ರೆಕಾರ್ಡ್ ಅಂತ. ಸೊ ಈ ಒಂದು ಅರ್ಜಿಯನ್ನು ಸೆಲೆಕ್ಟ್ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡೋಣ. ಡಾಕ್ಯುಮೆಂಟ್ ಟೈಪ್ ನೋಟಿಸ್ ಸ್ಟೇಟ್ಮೆಂಟ್ ಸ್ಕೆಚ್, ನೋಟಿಸ್ನ ಸೆಲೆಕ್ಟ್ ಮಾಡಿ, ಆ್ಯಡ್ ಇಮೇಜ್ ಕೊಡಿ, ಎಲ್ಲಿ ಸ್ಕ್ಯಾನ್ ಮಾಡಿ ಇಟ್ಟಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್.
ನಂತರ ಸ್ಟೇಟ್ಮೆಂಟ್ ಆ್ಯಡ್ ಇಮೇಜ್ ಸೆಲೆಕ್ಟ್ ಮಾಡಿ ಜೆಪೆಕ್ ಇಮೇಜ್ನ ಅಪ್ಲೋಡ್. ಸೊ ಈಗ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿ ಸಕ್ಸಸ್ಫುಲಿ ಸಬ್ಮಿಟೆಡ್. ಓಕೆ, ಸೊ ಹೀಗೆ ಬಹಳ ಸರಳವಾಗಿ ತಂತ್ರಾಂಶವನ್ನು ಉಪಯೋಗಿಸಿ ನೀವು ಈ ಸ್ಕ್ಯಾನ್ ಮಾಡಿದಂಥ ದಾಖಲೆಗಳನ್ನು, ಮೋಜಿನಿ ದಾಖಲೆಗಳನ್ನು ಅಪ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.